ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣಾ ಕಾರ್ಯಕ್ರಮದಲ್ಲಿ ಶೇಂಗಾ ಬೆಳೆದ ರೈತರಿಂದ ಅಶೋಕ್ ಪಟ್ಟಣ್ ಅವರಿಗೆ ತುಲಾಭಾರ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕಾಂಗ್ರೆಸ್ ಪಕ್ಷದ ಅಧಿಕೃತ ಅಭ್ಯರ್ಥಿ ಅಶೋಕ್ ಮಹದೇವಪ್ಪ ಪಟ್ಟಣ್ ಅವರ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಕಾರ್ಯಕ್ರಮಕ್ಕೆ ತಾಲೂಕಿನ ಅರಿವಿಂಚಿ ತಾಂಡಕ್ಕೆ ಆಗಮಿಸಿದರು. ಬಂಜಾರ ಸಮಾಜ ಉಡುಪು ಧರಿಸಿಕೊಂಡು ಮಹಿಳೆಯರಿಂದ ಇವರಿಗೆ ಹೂವು ಹಾರಿಸಿ ಅದ್ದೂರಿಯಾಗಿ ಸ್ವಾಗತಿಸಿದರು. ಆರಿಸಿ ತರುತ್ತೇವೆ ಎಂದು ಭರವಸೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಅಶೋಕ್ ಪಟ್ಟಣ್ ಅಧಿಕಾರದಲ್ಲಿದ್ದಾಗ ಗಂಗಾ ಕಲ್ಯಾಣ ಕೊಳವೆ ಬಾವಿ ಪಡೆದುಕೊಂಡ ರೈತರು ಶೇಂಗಾ ಬೆಳೆಗಿಂದ ಮಾಜಿ ಶಾಸಕರಿಗೆ ತುಲಾಭಾರ ಮಾಡಿ ಅರಿವಿಂಚಿ ತಾಂಡ ನಗರದ ಕಾಂಗ್ರೆಸ್ ಅಭಿಮಾನಿಗಳು ಅಶೋಕ್ ಪಟ್ಟಣ್ ಅವರನ್ನು ಸನ್ಮಾನಿಸಿದರು. ಅಶೋಕ್ ಮಹದೇವಪ್ಪ ಪಟ್ಟಣ್ ರವರು ದುರ್ಗಾದೇವಿಯ ವೆಂಕಟೇಶ್ವರ ಮತ್ತು ಪಾಂಡುರಂಗ ರುಕ್ಮಿಣಿ ದೇವಸ್ಥಾನದಲ್ಲಿ ದರ್ಶನ ಪಡೆದು ಗ್ರಾಮದ ಕಾಂಗ್ರೆಸ್ ಗ್ಯಾರಂಟಿ ಕಾರ್ಡ್ ವಿತರಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ನಿಂಗಪ್ಪ ಕರಿಗಾರ್, ಈ ಹಿಂದೆ ಅಶೋಕ್ ಪಟ್ಟಣ್ ಅವರು ಶಾಸಕರಿದ್ದಾಗ ಬೆಳಗಾವಿ ಜಿಲ್ಲೆಯ ಮತಕ್ಷೇತ್ರದಲ್ಲಿ ಅತಿ ಹೆಚ್ಚು ಅಂದರೆ 2,800 ಕೋಟಿ ಅನುದಾನವನ್ನು ತಂದು ಸಮಗ್ರ ರಾಮದುರ್ಗದ ಅಭಿವೃದ್ಧಿಗಾಗಿ ಶ್ರಮಿಸಿದಂತಹ ವ್ಯಕ್ತಿ ಅಶೋಕ್ ಪಟ್ಟಣ್ ಅವರು. ಅದರಲ್ಲಿ ವಿಶೇಷ ಕಾಳಜಿಯನ್ನು ವಹಿಸಿ ಅರಿವಿಂಚಿ ತಾಂಡಕ್ಕೆ 90%ರಷ್ಟು ಅಭಿವೃದ್ಧಿಯನ್ನು ಮಾಡಿದ್ದಾರೆ. ಆದರೆ ರೈತರನ್ನ ಕೊಂದ ಸರ್ಕಾರ ಕೆಟ್ಟ ಸರ್ಕಾರ, ನೀಚ ಸರ್ಕಾರ, ಬಿಜೆಪಿ ಸರ್ಕಾರವೆಂದರೆ ಅದು ಬಿಜೆಪಿ ಪಕ್ಷದ ಸರ್ಕಾರ, ಪಕ್ಷದ ವಿರುದ್ಧ ಕಿಡಿಕಾರಿದ್ರು. ಅದಕ್ಕಾಗಿ 2023ರಲ್ಲಿ ಬಿಜೆಪಿ ಅಂತಹ ಕೆಟ್ಟ ಸರ್ಕಾರಕ್ಕೆ ಓಟ್ ಹಾಕದೆ ರಾಮದುರ್ಗ ತಾಲೂಕಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿ ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯರಾದ ಜವಹಾಜಿ, ಸುಳ್ನಾಳ ಗ್ರಾಮ ಪಂಚಾಯತ್ನ ಮಾಜಿ ಅಧ್ಯಕ್ಷ ಸೀತಾವಲಮಾಣಿ, ಕಾಂಗ್ರೆಸ್ನ ಅಧ್ಯಕ್ಷ ವಿಜಯಕುಮಾರ್ ರಾಠೋಡ್, ಕೃಷ್ಣಗೌಡ ಪಾಟೀಲ್, ತಾಲೂಕು ಪಂಚಾಯತ್ ಸದಸ್ಯ ಶಂಕರ್ ರಾಠೋಡ್, ಗ್ರಾಮ ಪಂಚಾಯತ್ ಸದಸ್ಯ ಮಹಾಶ್ ಸಮಾರ್, ಲಕ್ಕಿ ಲಮಾಣಿ, ತವರಪ್ಪ ಜಾಧವ್ ಹಾಗೂ ಕಾಂಗ್ರೆಸ್ ಪಕ್ಷದ ಮುಂಚೂಣಿ ಘಟಕಗಳ ಅಧ್ಯಕ್ಷರು, ಸದಸ್ಯರು ಹಾಗೂ ಗ್ರಾಮ ಪಂಚಾಯತ್ನ ಸದಸ್ಯರು, ಸ್ಥಳೀಯ ಕಾಂಗ್ರೆಸ್ ಪಕ್ಷದ ಮುಖಂಡರು ಮತ್ತು ಕಾರ್ಯಕರ್ತರು, ಯುವ ಮಿತ್ರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ವಿಜಯ್ ಕುಮಾರ್ ರಾಠೋಡ್, ನಮ್ಮ ಗ್ರಾಮಕ್ಕೆ ಅತಿ ಹೆಚ್ಚು ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮಾಡಿದ್ದು, ಈ ಚುನಾವಣೆಯಲ್ಲಿ ನಮ್ಮ ಗ್ರಾಮದಿಂದ ಅತಿ ಹೆಚ್ಚು ಮತಗಳನ್ನು ಕೊಟ್ಟು ಅಶೋಕ್ ಪಟ್ಟಣ್ ಅವರನ್ನು ರಾಮದುರ್ಗ ಪಕ್ಷದ ಅಭ್ಯರ್ಥಿಯಾದಂಥ ಅಶೋಕ್ ಅಣ್ಣ ಅವರನ್ನು ಆರಿಸಿ ತರಬೇಕೆಂದು ವಿನಂತಿಸಿಕೊಂಡರು.